ಪ್ರತಿದಿನನೂ ಏನು ಹೊಸದನ್ನ ತಂದು ಕೊಡುತ್ತೆ ಅಂತ ಊಹಿಸೋಕೂ ಆಗಲ್ಲ ಅಲ್ವಾ ಜಂಡೆ ಅದೇ ಬದುಕಿನ ಸೌಂದರ್ಯ ಪ್ರತಿ ಕ್ಷಣನೂ ಉಡುಗೊರೆಗಳ ಬುತ್ತಿ ಯಾವುದರಲ್ಲಿ ಏನಿದೆ ಅನ್ನೋ ಸ್ವಾರಸ್ಯನೇ ನಮ್ಮನ್ನ ಬದುಕೋಕೆ ಪ್ರೇರೇಪಿಸುತ್ತೆ ಏನು ಹಾಗೆ ನೋಡ್ತಿದೀಯಾ ದೊಡ್ಡೋರು ಹೇಳ್ತಾರಲ್ಲ ತಾಳಿದವನು ಬಾಳಿಯಾನು ಅಂತ ಅದು ಎಷ್ಟು ಸತ್ಯ ನೋಡು ನಾವು ಯಾವುದೇ ಪ್ರಯತ್ನ ಪಡದೆ ಅನು ಅವಳಾಗೆ ಅವಳು ತನ್ನ ಆಸ್ತಿನ ಕೇಳಿ ಪಡ್ಕೋತಿದ್ದಾಳೆ ಶೀಘ್ರದಲ್ಲೇ ಅದು ನನ್ನ ಪಾಲಾಗುತ್ತೆ ಏನು ಏನು ಪ್ರಯತ್ನ ಇಲ್ಲದೆನಾ ನೀನೇನಾದರೂ ಸತ್ಯ ಹೇಳ್ತೀನಿ ಅಂತ ಅವಳ ಹತ್ರ ಹೋಗಿ ಹಳೆದನ್ನೆಲ್ಲ ಹೇಳಿದ್ರೆ ಏನಾಗ್ತಿತ್ತು ಯೋಚನೆ ಮಾಡು ಅನು ಈ ನಿರ್ಧಾರ ತಗೋತಾ ಇರಲಿಲ್ಲ ನಿಜ ಹೇಳಬೇಕು ಅಂತಂದ್ರೆ ಸತ್ಯ ಹೇಳದೆ ಇರೋ ಹಾಗೆ ತಡೆದೋನೆ ನಾನು ಅದನ್ನ ಬಿಟ್ಟು ಪ್ರತಿ ಕ್ಷಣ ಉಡುಗೊರೆ ಸ್ವಾರಸ್ಯ ಏನೇನೋ ಮಾತಾಡ್ತೀಯಲ್ಲ ನಿನಗೂ ಥ್ಯಾಂಕ್ಸ್ ಕಣಪ್ಪ ಆದರೆ ಒಂದು ವಿಷಯನ ಈಗಲೇ ಹೇಳ್ತೀನಿ ಕೇಳಿಸ್ಕೊ ನಾನು ಸತ್ಯ ಹೇಳೋದನ್ನ ಮುಂದೂಡಿದ್ದೀನಿ ಹೊರತು ಅದನ್ನು ಮುಚ್ಚಿಡೋ ಉದ್ದೇಶ ನನಗಿಲ್ಲ ಚೆಂಡೆ ಯಾವತ್ತಿದ್ರೂ ನಾನು ಹೇಳೇ ಹೇಳ್ತೀನಿ ಆದರೆ ಅವಸರ ಪಡಲ್ಲ ಚೆಂಡೆ ಎಲ್ಲಾನು ನನ್ನ ಕೈಗೆ ಸೇರಲಿ ಆಮೇಲೆ ನನ್ನೊಳಗೆ ಬಚ್ಚಿಟ್ಟಿರೋ ಸತ್ಯನ ನಾನು ಹೇಳ್ತೀನಿ ಹೇಳು ಎಲ್ಲ ಹೇಳು ಕೈಗೆ ಸೇರಿದ್ದೆಲ್ಲ ವಾಪಸ್ ಕಿತ್ಕೊಂಡು ಹೋಗುತ್ತೆ ನಮ್ಮೂರ್ ಕಡೆ ಒಂದು ಮಾತಿದೆ ತಾನು ಒಳ್ಳೆಯವನು ಅಂತ ಸಾಬೀತು ಮಾಡೋಕ್ಕೆ ಊರ್ ಮಧ್ಯ ನಿಂತು ಸ್ನಾನ ಮಾಡದಂತೆ ನೀನೇನಾದ್ರೂ ಸತ್ಯ ಹೇಳ್ತೀನಿ ಅಂತ ಬೆತ್ತಲಾದ್ಯೋ ಬೀದಿಗೆ ಬೀಳ್ಬೇಕಾಗತ್ತೆ ಆರ್ಯ ಏನೇ ಆದ್ರೂ ನಾನದನ್ನ ಎದುರಿಸೋಕೆ ತಯಾರಿದ್ದೀನಿ ಚೆಂಡೆ ನಾನು ಅನ್ಕೊಂಡಿದ್ದ ಗುರಿ ತಲುಪೋದಷ್ಟೇ ನನಗೆ ಮುಖ್ಯ ಚೆಂಡೆ ನಾನು ಅನ್ಕೊಂಡಿರೋದನ್ನ ಸಾಧಿಸಿದ ಮೇಲೆ ಅದು ನನ್ನ ಕೈ ಜಾರಿ ಹೋದ್ರೂ ಪರವಾಗಿಲ್ಲ ಹೋದ್ರೂ ಅದು ಎಲ್ಲಿಗೆ ಹೋಗುತ್ತೆ ನಾನು ಪ್ರೀತಿಸಿದ ಅನು ಹತ್ರ ತಾನೆ ಹೋಗ್ಲಿ ಬಿಡು ಆಗ ನನಗೆ ಇನ್ನೂ ಖುಷಿನೇ ಆಗತ್ತೆ ಮತ್ತೆ ಯಾಕೆ ಇಷ್ಟೆಲ್ಲ ಒದ್ದಾಡ್ಬೇಕು ಬೇಡ ಕಣ್ಣು ಇದೊಂದು ವಿಷಯದಲ್ಲಿ ನೀನು ತಪ್ಪು ಮಾಡ್ಬೇಡ ಅನು ನನ್ನನ್ನು ಅರ್ಥ ಮಾಡ್ಕೋತಾಳೆ ಅನ್ನೋ ನಂಬಿಕೆ ನನಗಿದೆ ಚೆಂಡೆ ಮಣ್ಣು ಅವಳು ನಾಟಕ ಆಡ್ತಾ ಇದ್ದಾಳೆ ಬೇಕಾದ್ರೆ ನೋಡ್ತಾ ಇರು ಈ ಆಸ್ತಿ ನಿನ್ ಕೈಗೆ ಸಿಗಲ್ಲ ಏನೋ ಒಂದು ಡ್ರಾಮಾ ಮಾಡಿ ತಡಿತಾಳೆ ಇಬ್ಬರೀ ಬಾಯಲ್ಲಿ ಆಸ್ತಿ ಸಿಗುತ್ತೆ ಅಂತ ಮಾತಾಗಿರೋದು ಇದೆಲ್ಲ ಬೇಡ ಅನು ಮೇಲೆ ನನಗೆ ನಂಬಿಕೆ ಇಲ್ಲ ಅಷ್ಟೆ ನನಗಿದೆ ಊಟ ಮಾಡ್ಕೊಂಡು ಹೋಗು ಹರ್ಷ ನಾನೊಂದು ಟೈಟಲ್ ಥಿಂಕ್ ಮಾಡ್ತಿದ್ದೀನಿ ಅದು ಹೇಗಿದೆ ಅಂತ ಹೇಳ್ತೀಯಾ ಮಾನ್ಸಿ ಅರ್ಜೆಂಟ್ ಅಲ್ಲಿ ಎಲ್ಲೋ ಹೊರತಿರ್ಬೇಕಾದ್ರೆ ಇದೆಲ್ಲ ಬೇಕಾ ನಿನಗೆ ಹರ್ಷ ಏನಂದ್ರೆ ಈ ಮನೆ ಬಗ್ಗೆ ಒಂದು ನಾವೆಲ್ ಬರಿತಾ ಇದ್ದೀನಿ ಅದಕ್ಕೆ ಸೀಕ್ರೆಟ್ ಹೋಮ್ ವಿತ್ ಸೀಕ್ರೆಟ್ ಪೀಪಲ್ ಅಂತ ಟೈಟಲ್ ಇಡೋಣ ಅಂತಿದ್ದೀನಿ ಹೇಗಿದೆ ಮತ್ತಿನ್ನೇನ್ ಹರ್ಷ ಅನು ಮೀಟ್ ಮಾಡೋಣ ಅಂತ ಅಂತಿದ್ದಾಳೆ ಅಂತ ಅಂದೆ ಅವಳು ಮನೇಲೆ ಮೀಟ್ ಮಾಡೋದಕ್ಕೆ ಏನಂತೆ ಯಾವ ವಿಷಯ ಮಾತಾಡ್ಬೇಕು ಅಂತ ಕರ್ದಿದ್ದಾಳೆ ಎಲ್ಲಿಗೆ ಹೋಗ್ತಿದೀವಿ ಒಂದು ನಮಗ್ ಗೊತ್ತಿಲ್ಲ ಇದರ ಒಂದೊಂದೇ ಸಸ್ಪೆನ್ಸ್ ಕೊಡೋ ಅಂತ ಅವಶ್ಯಕತೆ ಏನಿದೆ ನನ್ನ ಹತ್ರ ಮಾತ್ರ ಶನು ಅದೇ ಬೇರೆ ಯಾರಾದ್ರೂ ಏನಾದ್ರು ಹೇಳಿದ್ರೆ ಎಲ್ಲದಕ್ಕೂ ತಲೆ ಅಲ್ಲಾಡಿಸ್ತೀಯ ಅಲ್ವಾ ಮಾನ್ಸಿ ಅದಕ್ಕೆ ಏನೇ ಹೇಳಿದ್ರು ಏನೇ ಮಾಡಿದ್ರು ಅದಕ್ಕೊಂದು ಅರ್ಥ ಇರುತ್ತೆ ಅಲ್ವಾ ಮಾನ್ಸಿ ನೀನ್ ಈ ತರ ಸರ್ಕಾಸ್ಟಿಕ್ ಆಗಿ ಬಿಹೇವ್ ಮಾಡಿದ್ರೆ ಹೇಗೆ ಐ ಆಮ್ ಸೀರಿಯಸ್ ಹರ್ಷ ಅವಳ ತಲೆಯಲ್ಲಿ ಏನೋ ಓಡ್ತಿದೆ ಅಂತ ಅನ್ಸುತ್ತೆ ವಿಷಯ ಏನೇ ಇರ್ಬೋದು ಬಟ್ ಒಂದಂತೂ ಸತ್ಯ ಅವಳಿಗೆ ಬ್ರೋಯಿನ್ ಲಾ ಮೇಲೆ ತುಂಬಾ ಪ್ರೀತಿ ಇದೆ ಒಳ್ಳೆಯವಳ ತರ ಆಡಿ ಎಲ್ಲಾನು ನಿನ್ನಿಂದ ತಗೊಂಡು ಆಮೇಲೆ ಅದನ್ನ ಬ್ರೋಯಿನ್ ಲಾ ಕೊಟ್ಟರು ಕೊಡ್ತಾಳೆ ಅದ್ರಲ್ಲಿ ಏನು ಆಶ್ಚರ್ಯ ಇಲ್ಲ ಸಾಕು ಸುಮ್ನೆ ಇರು ಮಾನ್ಸಿ ಏನೇನೋ ಇಮ್ಯಾಜಿನ್ ಮಾಡ್ಕೋಬೇಡ ಅಕ್ಕೆ ಹ್ಯಾಸ್ ಸಮ್ ಪ್ಲಾನ್
ಅದಕ್ಕೆ ನಮ್ಮನ್ನು ಕರೆದಿದ್ದಾರೆ. ನೀನ್ ಬರ್ತಿದೀಯಲ್ಲ ಅಲ್ಲಿ ಕೇಳ್ಕೋ ಬಾ. ಎಲ್ಲಿ ಮೀಟ್ ಮಾಡ್ತಿದ್ದೀವಿ ಅಂತಾದ್ರೂ ಹೇಳಿದಾರ? ಅದ ನಿನ್ಗೆ ಹೇಳಿರಲಿಲ್ಲ. ವಿ ಆರ್ ಮೀಟಿಂಗ್ ಇನ್ ಮೀರಾಸ್ ಹೌಸ್. ವಾಟ್? ಮೀರಾ ಮನೆನಾ? ಯಾ, ವಾಟ್ಸ್ ರಾಂಗ್? ಎವ್ರಿಥಿಂಗ್ ಇಸ್ ರಾಂಗ್ ಹರ್ಷ. ಎಲ್ಲ ಬಿಟ್ಟು ಆ ಮೀರಾ ಮನೆಲ್ಲ. ಐ ವೋಂಟ್ ಕಮ್. ಮಾನ್ಸಿ, ಅಲ್ಲೇನು ಪ್ರಾಬ್ಲಮ್ ನಿನಗೆ? ಎಲ್ಲ ಪ್ರಾಬ್ಲಮ್. ನಾನು ಮಾತ್ರ ಅವಳ ಮನೆಗೆ ಬರೋದಿಲ್ಲ. ನೀನು ಹೋಗು, ಏನು ಮಾತಾಡಬೇಕೋ ಮಾತಾಡ್ಕೋ, ನಾನು ಮಾತ್ರ ಬರಲ್ಲ. ಐ ಆಮ್ ಸಾರಿ. ಮಾನ್ಸಿ, ಆರ್ ಯು ಶೋರ್? ಮಾನ್ಸಿ, ನಾನು ಕೊನೆ ಸಲ ಕೇಳ್ತಾ ಇದ್ದೀನಿ, ಬರ್ತೀಯೋ ಬರಲ್ವೋ? ನಾನು ಬರಲ್ಲ. ಫೈನ್, ನಿನ್ನ ಇಷ್ಟ. ಒಂದೇ ಮನೇಲಿದ್ರು ಎಲ್ಲರದು ರಹಸ್ಯ ಕಾರ್ಯಾಚರಣೆಗಳೇ. ಅಡ್ಜಸ್ಟ್ ವಿತ್ ಮೈ ಕೈಂಡ್ ಆಫ್ ಟೀ. ನಂಗೆ ಅನು ಇಷ್ಟು ಒಳ್ಳೆ ಶುಂಠಿ ಟೀ ಮಾಡಕ್ ಬರಲ್ಲ. ವೇಟ್, ಅಲ್ಸಿ. ಶಾನ್ಬಾಕ್ಸ್ ಸರ್, ಪ್ಲೀಸ್ ಕಮ್. ಪ್ಲೀಸ್. ಐಲ್ ಬಿ ರೈಟ್ ಬ್ಯಾಕ್. ನಾನು ಶಾನ್ ಬಾಕ್ಸ್ ಸರಿಗೆ ಹೇಳಿದ್ದೆ ಮರ್ತೋಗಿದ್ದೆ. ಜೇಂಡೆ ಅಥವಾ ಆರ್ಯ ಸರ್ ಬಂದ್ಬಿಟ್ರೇನೋ ಅಂತ ಹೆದರಿಕೆ ಆಗೋಯ್ತು. ನಾನು ಹಾಗೆ ಅನ್ಕೊಂಡೆ. ವಿ ಹ್ಯಾವ್ ಟು ಬಿ ವೆರಿ ಕೇರ್ಫುಲ್. ಜೇಂಡೆ ನಮ್ಮಲ್ಲಿ ಯಾರನ್ನ ಫಾಲೋ ಮಾಡಿದ್ರು ಕಷ್ಟನೇ. ಶಾನ್ ಬಾಕ್ಸ್ ಸರ್, ನಾನು ನಿಮ್ಮನ್ನ ಪರ್ಸನಲ್ ವಿಷಯಗಳಲ್ಲಿ ಇನ್ವಾಲ್ವ್ ಮಾಡ್ತಿದ್ದೀನಿ, ದಯವಿಟ್ಟು ನನ್ನ ಕ್ಷಮಿಸಿ. ಹಾಗೇನಿಲ್ಲಮ್ಮ, ನೀನ್ ಯಾಕೆ ಸರಿ ಕೇಳ್ತೀಯ? ರಾಜ ಸಾಹೇಬ್ರ ಇದ್ದಾನಿಂದ ನಾನು ನಿಮ್ಮ ಮನೆ ಪರಿಚಯ ಇದ್ದವನೇ. ನನಗೂ ಇದು ಪರ್ಸನಲ್ಲೇ. ಥ್ಯಾಂಕ್ ಯು ಸರ್. ರಾಜ ಸಾಹೇಬರು ಮತ್ತೆ ರಾಜನಂದಿನಿ ಅವರ ಸಾವಿಗೆ ನ್ಯಾಯ ಸಿಗುತ್ತೆ ಅಂತಾದ್ರೆ ನಾನು ಏನ್ ಬೇಕಾದ್ರೂ ಮಾಡಕ್ ರೆಡಿ. ನಿಮ್ ಸಹಾಯನ ನಾನು ಯಾವತ್ತೂ ಮರೆಯಲ್ಲ ಶಾನ್ ಬಾಕ್ಸ್ ಸರ್. ಓಕೆ, ಈಗ ನಾವು ಡಿಸ್ಕಸ್ ಮಾಡೋ ವಿಷಯ ನಮ್ಮ ಮಧ್ಯನೇ ಇರಬೇಕು. ಅಪ್ಪಿ ತಪ್ಪಿನೂ ಈ ಮನೆಯಿಂದ ಆಚೆ ಹೋಗಬಾರ್ದು. ಇದ್ರ ಜೊತೆಗೆ ಈಗ ನನಗೆ ಆಸ್ತಿಲಿ ಪಾಲ್ ಬೇಕು ಅಂತ ಕೇಳ್ತಿರೋದು ನಿಜ ಅಲ್ಲ. ಇದೊಂದು ನಾಟಕ. ಆರ್ಯ ಸರ್ ಇದಕ್ಕೆಲ್ಲ ಹೇಗ್ ರಿಯಾಕ್ಟ್ ಮಾಡ್ತಾರೆ ಅಂತ ತಿಳ್ಕೊಂಡು ಅವ್ರ ನಿಜವಾದ ಬಣ್ಣನ ಬಯಲ್ ಮಾಡೋದೇ ನನ್ನ ಉದ್ದೇಶ. ಸದ್ಯಕ್ಕೆ ಈ ವಿಷಯ ಅಮ್ಮಂಗೂ ಗೊತ್ತಾಗೋದು ಬೇಡ. ನಮ್ಮೆಲ್ರಿಗಿಂತ ಹೆಚ್ಚಿಗೆ ಸಂಕಟ ಅನುಭವಿಸಿರೋರೆ ಅಮ್ಮ. ಇಷ್ಟು ವರ್ಷ ಅವ್ರು ಮಾಡ್ದಿರೋ ತಪ್ಪಿಗೆ ಮನ್ಸೊಳಗೆ ಶಿಕ್ಷೆ ಅನುಭವಿಸ್ತಾ ಬಂದಿದ್ದಾರೆ. ಮೊದಲು ನಾವು ಅದನ್ನ ಹೋಗಿಸ್ಬೇಕು.
ಅದಕ್ಕೆ ಡೋಂಟ್ ವರಿ, ನಿಮ್ ಜೊತೆ ನಾವಿದ್ದೀವಿ. ಅನು, ನೀನೇನೇ ಮಾಡಿದ್ರು ನಿನ್ ಸಹಾಯಕ್ಕೆ ನಾವಿದ್ದೀವಿ. ಅನು, ಐ ಆಮ್ ಆಲ್ವೇಸ್ ವಿತ್ ಯು. ಎಲ್ರಿಗೂ ಥ್ಯಾಂಕ್ಸ್. ಹಾಡಲು ನೀವು ಹಾಡಬೇಕು, ಕೂಗಾಡುತ್ತಾ ತಾಳ ಹಾಕಬೇಕು, ಎಲ್ಲರೂ ಒಂದಾಗುತ್ತಾ ನಕ್ಕು ನಲಿಯಬೇಕು, ಹಾಡುತ್ತಾ ಕುಣಿದಾಡುತ್ತಾ ಮೈಯ ಮರೆಯಬೇಕು, ನಕ್ಕು ನಲಿಯಬೇಕು ಮೈಯ ಮರೆಯಬೇಕು. ನಾ ಹಾಡಲು ನೀವು ಹಾಡಬೇಕು, ಕೂಗಾಡುತ್ತಾ ತಾಳ ಹಾಕಬೇಕು, ಎಲ್ಲರೂ ಒಂದಾಗುತ್ತಾ ನಕ್ಕು ನಲಿಯಬೇಕು, ಹಾಡುತ್ತಾ ಕುಣಿದಾಡುತ್ತಾ ಮೈಯ ಮರೆಯಬೇಕು, ನಕ್ಕು ನಲಿಯಬೇಕು ಮೈಯ ಮರೆಯಬೇಕು. ನಿದ್ದೆ ಬರ್ತಿಲ್ವಾ? ಇವತ್ತು ಉತ್ಸಾಹ ಒಂದೆರಡು ಚಮಚ ಜಾಸ್ತಿನೇ. ಮೊದಲೆಲ್ಲ ಹಾಡು ಕೇಳುವಾಗ ಹಾಡು ಬರೆಯವರು ಯಾವ ಲೋಕದಲ್ಲಿರ್ತಾರೋ, ಏನೆಲ್ಲ ಕಲ್ಪನೆ ಮಾಡ್ತಾರೆ ಅಂತ ಅನ್ಸುದು. ಈಗೇನು ಅನಿಸ್ತಿದೆ ಗೊತ್ತಾ? ಏನು? ನನ್ನ ಮುದ್ದು ಹೆಂಡತಿ ಅಂತವರು ಅವ್ರ ಜೀವನದಲ್ಲೂ ಇರಬಹುದು ಅಂತ. ಈಗ ನನ್ನ ಕೈಲಿ ಒಂದು ಕಾಗದ, ಒಂದು ಲೇಖನಿ ಕೊಟ್ರೆ ಈ ಕ್ಷಣಕ್ಕೆ ನಾನು ಕವಿನೇ. ನೀ ನನ್ನ ಜೊತೆಲಿದೆ ಅಂತಂದ್ರೆ ಒಂಥರ ನೆಮ್ಮದಿ. ಅನು, ನೆಮ್ಮದಿಯಾಗಿದ್ದಾಗ ಕಣ್ಣು ಮುಚ್ಕೊಂಡು ನಿದ್ದೆ ಮಾಡಬೇಕು. ಬಾಯಿ ಕಣ್ಣು ಕಿವಿಗೆಲ್ಲ ಕೆಲಸ ಕೊಡಬಾರ್ದು. ನೀನು ನಿದ್ದೆ ಬರ್ತಿದ್ಯಾ? ನಂದಿರಲಿ, ನೀವು ನಿದ್ದೆ ಮಾಡೋದನ್ನು ನೋಡ್ತಿದ್ರೆ ನನಗೆ ನಿಮ್ಮ ಮೇಲೆ ಇನ್ನೂ ಪ್ರೀತಿ ಜಾಸ್ತಿ ಆಗುತ್ತೆ. ಅರೆ, ಯಾಕೆ ನಿನ್ನ ಪ್ರೀತಿ ಹೆಚ್ಚಾಗೋಕೆ ನಾನು ಅವಕಾಶನೇ ಕೊಡಲ್ವೇ? ಯಾಕೆ ಸರ್, ಯಾಕೆ ಹೀಗೆ ಹೇಳ್ತಿದ್ದೀರಾ? ಅಲ್ಲ, ಪ್ರೀತ್ಸೋರ್ಗೆ ನಿದ್ದೆ ಮಾಡಿ ಅಂತ ಹೇಳೋದು ಮೊದ್ಲಿನ ಹಾಗೆ ನಿಮ್ಮನ್ನ ಪ್ರೀತಿಸೋದಕ್ಕಾಗ್ತಿಲ್ಲ. ಇದಕ್ಕಿಂತ ದುರಂತ ಇನ್ನೇನಿದೆ ಸರ್? ಹಲೋ ಆರ್ಯ, ಸದ್ಯ ಎಲ್ಲಿ ಮಲಗಿಬಿಟ್ಟಿಯೋ ಅನ್ಕೊಂಡಿದ್ದೆ. ನಿನಗೆ ಎಲ್ಲಿದ್ದೆ ಬರುತ್ತೆ? ನನಗಂತೂ ಸಾಧ್ಯ ಆಗ್ತಿಲ್ಲ ಕಣೋ. ನಿನಗೆ ನಿಜವಾಗ್ಲೂ ನಿನ್ನ ಸುತ್ತಮುತ್ತ ಆಗೋ ವ್ಯತ್ಯಾಸಗಳು ಗೊತ್ತಾಗ್ತಿಲ್ವೇನೋ?
ನಿನ್ನ ಹೆಂಡತಿ ಮಾಡೋ ಕೆಲಸಗಳೆಲ್ಲ ಅವ್ರ ಹೆಂಡತಿನೇ ಮಾತಾಡ್ತಿರೋದು. ಅವ್ ಜೀವದ ಗೆಳೆಯ ಅಂತೀರಾ? ರಾತ್ರಿ ಹೊತ್ತಲ್ಲಿ ಹೀಗ ಗೆಳೆಯನ್ ಡಿಸ್ಟರ್ಬ್ ಮಾಡೋದು? ಅನು ಮೇಡಮ್, ನೀವು ಹೌದು, ನಾನು ನಿಮ್ ಗೆಳೆಯ ಮಲಗಿದ್ದಾರೆ, ಅದೇನೋ ಹೇಳ್ತಿದ್ರಿ. ಏನಿಲ್ಲ, ಸುತ್ತ ಆಗ್ತಿರೋ ವ್ಯತ್ಯಾಸಗಳು ಗೊತ್ತಾಗ್ತಿಲ್ಲ ಅಂತನಾ? ಗೊತ್ತಾಗ್ತಿದೆ, ಬಹಳ ವ್ಯತ್ಯಾಸ ಗೊತ್ತಾಗ್ತಿದೆ ಚೇಂಡೆ. ನಿಮ್ಗಿನ್ನೂ ನಿದ್ದೆ ಬಂದಿಲ್ವಾ? ಎಲ್ಲ ಹಿಂದೆ ಮಾಡಿದ ಕರ್ಮ ಫಲ ಬಿಡದೆ ಕಾಡ್ತಿದೆ. ನಿಮ್ದೆ ನಿದ್ದೆ ಬರೋದಕ್ಕೆ ಹೇಗೆ ಸಾಧ್ಯ? ಇಷ್ಟು ಧೈರ್ಯ ಇವಳಿಗೆ ಎಲ್ಲಿಂದ ಬಂತು? ಹಾಲಿನ ಮುಂದೆ ಇವಳನ್ನ ಸಿಕ್ಕಾಕ್ಸೋಕೆ ಆಗ್ತಿಲ್ಲ ಅಂತ ಸೊಕ್ಕಿನಿಂದ ಹೀಗೆಲ್ಲ ಮಾತಾಡ್ತಿದ್ದಾಳ. ಆದ್ರೂ ಇವಳಿಗೆ ಇಷ್ಟು ಧೈರ್ಯ ಎಲ್ಲಿಂದ ಬಂತು? ಇವಳು ನಿಜವಾಗ್ಲು ರಾಜನಿಗೆ ಇವಳನ್ನು ಹೀಗೆಲ್ಲ ಬಿಡಬಾರ್ದು, ಬಿಡಬಾರ್ದು. ಅನು, ನಾನು ನಿಜವಾಗ್ಲೂ ಎದ್ದಿದ್ದೀನ. ಕನ್ಸಲ್ ನಡೆಯೋ ವಿಷಯ ನಿಜವಾಗ್ಲೂ ನಡೀತಿದೆಯಲ್ಲ ಸರ್. ಎಂಥ ಭಾಗ್ಯ ಇವತ್ತು, ಇದು ನಿಜಾನಾ? ಅನು, ನನ್ನ ಹೆಂಡತಿ ಕೈಯಾರೆ ತಂದ್ಕೊಟ್ಟ ಚಹಾನ ಕುಡಿಯೋ ಭಾಗ್ಯ ನನಗೆ ಸಿಗ್ತಿದೆಯಾ? ಗಂಡನ್ಗೆ ಈ ತರ ಟೀನ ಸರ್ವ್ ಮಾಡೋದು ನನ್ನ ಅದೃಷ್ಟ ಸರ್. ಈ ಸಿಟಿಲಿ ಅದೆಷ್ಟು ಗಂಡ ಹೆಂಡತಿರಿಗೆ ಜೊತೆಲೆ ಕೂತು ಟೀ ಕುಡಿಯೋ ಅಷ್ಟು ಪುರುಸೊತ್ತದ ಹೇಳಿ? ಚಿಕ್ಕಪುಟ್ಟ ವಿಷಯಗಳನ್ನೆಲ್ಲ ನಮ್ಮ ಜನ ಗೌರವಿಸೋದೇ ಇಲ್ಲ. ನಾವು ಗೌರವಿಸೋಣ, ಬನ್ನಿ ಸರ್. ಏನಾಯ್ತು? ಏನಿಲ್ಲ ಸರ್. ಇದು ಕನ್ಫರ್ಮ್, ನೀವ್ ತಾಯಿ ಆಗ್ತಿದ್ದೀರಾ? ಅನು, ನೀನ್ಯಾಕೆ ಇಷ್ಟು ಬೇಗ ತಯಾರಾಗಿ ಕೂತಿದ್ಯಾ? ಏನ್ ವಿಷಯ, ಆಫೀಸ್ಗೆ ಹೋಗ್ಬೇಕಾ? ಇಲ್ಲ ಸರ್, ಲೇಟ್ ಆಗಿ ಹೋಗ್ಬೇಕು. ಅಮ್ಮ ಸೌಮ್ಯಜಿಗಳನ್ನ ಬರೋದಕ್ಕೆ ಹೇಳಿದ್ದಾರೆ. ಸೌಮ್ಯಜಿ ಅವ್ರಿಗ ಯಾಕನು? ಸರ್, ಮರ್ತ್ಬಿಟ್ರ ನೀವು? ಅಮ್ಮ ಅವ್ರ ಪಾಲಿನ ಆಸ್ತಿನ ಹಿಂದೆ ನನ್ನ ಕೊಡ್ತೀನಿ ಅಂದಾಗ ನನ್ ಬೇಡ ಅಂದಿದ್ದೆ. ಈಗ ಆ ಪಾಲನ ನಾನು ತಗೋತೀನಿ ಅನ್ನಲ್ಲ, ಇಷ್ಟೊಂದ್ ಮರ್ವ ನಿಮ್ಗೆ? ನಿಜವಾಗ್ಲೂ ಆದ್ರೂ ನಮ್ಮ ವಠಾರದ ಹುಡುಗಿ ಇಷ್ಟೆಲ್ಲ ಮಾತಾಡೋದು ನಂಬೋಕೆ ಸ್ವಲ್ಪ ಕಷ್ಟನೇ. ನಾನ್ ಹೇಳದನ್ನೇ ಮಾಡೋದು, ಮಾಡೋದನ್ನೇ ಹೇಳೋದು. ಅಂದ್ರೆ ಇನ್ಮೇಲೆ ನೀನು ಅಧಿಕೃತ ಒಡತಿಯನ್ನು ಮಿಸೆಸ್ ಅನು ಆರ್ಯವರ್ಧನ್. ಅಧಿಕೃತವಾಗಿ ಒಡತಿ. ನೀವು ಸಿಕ್ಕಾಗ್ಲೇ ಆಗಾಯ್ತು ಸರ್. ನೀವೇ ನನ್ನ ಪಾಲಿನ ಆಸ್ತಿ, ನಿಮ್ ಪ್ರೀತಿನೇ ನನಗೆ ಅಲಂಕಾರ, ಆಭರಣ ಎಲ್ಲ. ಅಬ್ಬಾ 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 ಅಬ್ಬಾ,